ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ. ಇಂದು ಕೂಡ ನಾವೊಂದು ವಾಕ್ಯವನ್ನು ಓದಿಕೊಳ್ಳೋಣ. ಮಾರ್ಕನ ಸುವಾರ್ತೆಯ ಪುಸ್ತಕ 15:11-12 ವಾಕ್ಯ. Mark 15:11-12. ಅತ್ತನಾಗಿ ಮಹಾಯಾಜಕರು ಬರಬ್ಬನನ್ನೇ ಬಿಟ್ಟು ಕೊಡಬೇಕೆಂದು ಬೇಡಿಕೊಳ್ಳಿರಿ ಎಂಬುದಾಗಿ ಜನರನ್ನು ಪ್ರೇರೇಪಿಸಿದರು. ಅದಕ್ಕೆ ಪಿಲಾತನು ತಿರುಗಿ ಅವರನ್ನು, ಹಾಗಾದರೆ ನೀವು ಹೇಳುವ ಯಹೂದ್ಯರ ಅರಸನನ್ನು ನಾನೇನು ಮಾಡಲಿ ಎಂದು ಕೇಳಲು, ಅವರು ಅವನನ್ನು ಶಿಲುಬೆಗೆ ಹಾಕಿಸು ಎಂದು ತಿರುಗಿ ಬೊಬ್ಬೆ ಹಾಕಿದರು. ನೋಡಿ, ಇಲ್ಲಿ ಒಂದು ವಿಷಯವನ್ನು ನಾವು ಗಮನಿಸುವಾಗ, ಯೇಸು ಸ್ವಾಮಿಯನ್ನು ಅರೆಸ್ಟ್ ಮಾಡಿದ ನಂತರ ಅವರು ಆ ದೇಶಾಧಿಪತಿಯಾದ ಪಿಲಾತನ ಮುಂದೆ ಕರ್ಕೊಂಡು ಹೋಗಿ ನಿಲ್ಲಿಸುತ್ತಾರೆ. ಪಿಲಾತನ ಯೇಸುವನ್ನು ವಿಚಾರಿಸಿ ನೋಡುವಾಗ ಅವನಲ್ಲಿ ಯಾವ ತಪ್ಪು ಕಂಡು ಬರುವುದಿಲ್ಲ. ಆಗ ಈ ಪಿಲಾತನು ಎಲ್ಲ ಮಹಾಯಾಜಕರು, ಸಭಾ ಹಿರಿಯರು ಎಲ್ಲರ ಮುಂದೆ ಅವನು ಕೇಳುತ್ತಾ ಇದ್ದಾನೆ. ಯೇಸುವನ್ನು ನೋಡಿ ಪ್ರಶ್ನೆಗಳನ್ನು ಕೇಳುವಾಗ ಯೇಸು ಸ್ವಾಮಿ ಉತ್ತರ ಕೊಡದೆ ಮೌನವಾಗಿರುವುದನ್ನು ನೋಡಿ ಆಶ್ಚರ್ಯಪಟ್ಟನು. ಎಲ್ಲರೂ ದೂರುತ್ತಾ ಇದ್ದರು, ಎಲ್ಲರೂ ಹೊಟ್ಟೆ ಕಿಚ್ಚು ಪಡುತ್ತಾ ಇದ್ದರು, ಯೇಸುವಿನ ವಿರೋಧವಾಗಿ ದೂರು ಹೇಳುತ್ತಾ ಇದ್ದರು. ಅವನಿಗೆ ಹೇಗಾದರೂ ಶಿಕ್ಷೆ ಕೊಡಬೇಕು, ಹೇಗಾದರೂ ಕ್ರೂಜೆಯಲ್ಲಿ ಅವರು ಸಾಯಬೇಕು, ಶಿಕ್ಷೆಗೆ ಒಳಗಾಗಬೇಕು ಎಂಬುದಾಗಿ ಅವರ ಮನಸ್ಸಿನಲ್ಲಿ ತುಂಬ ಕೋಪ, ಹೊಟ್ಟೆ ಕಿಚ್ಚು ಆದ ಕಾರಣ ಮಹಾಯಾಜಕರು ಜನರನ್ನು ಪ್ರೇರೇಪಿಸುತ್ತಾ ಇದ್ದರು. ಯೇಸುವಿಗೆ ವಿರೋಧವಾಗಿ ದೂರುಗಳನ್ನು ಹೇಳಿ, ಹಲವಾರು ದೂರುಗಳನ್ನು ಹೇಳಿದರೆಂಬುದಾಗಿ ಈ ಅಧ್ಯಾಯದಲ್ಲಿ ನಾವು ನೋಡ್ಬೋದು. ಹಲವಾರು ದೂರುಗಳು, ಎಲ್ಲರಿಗೂ ಯೇಸುವಿನ ಮೇಲೆ ಹಾಗೆ ಕೋಪ, ಹೊಟ್ಟೆ ಕಿಚ್ಚು ಹಿರಿಯರಿಗೆ. ಆದರೆ ನೋಡಿರಿ, ಜನರು ಹೇಳುತ್ತಾ ಇದ್ದಾರೆ, ಈ ಒಂದು ಪಿಲಾತನನ್ನು ನೋಡಿ ಅವರು ಈ ರೀತಿಯಾಗಿ ಗಲಾಟೆ ಮಾಡುವಾಗ ಪಿಲಾತನು ಕೇಳುತ್ತಾ ಇದ್ದಾನೆ. ಪಿಲಾತನಿಗೆ ಒಂದು ಪದ್ಧತಿ ಇತ್ತು, ಆ ದೇಶದಲ್ಲಿ ಒಂದು ಪದ್ಧತಿ. ಅದು ಏನೆಂದರೆ, ಪ್ರತಿ ವರ್ಷ ಒಂದು ಕ್ರಿಮಿನಲ್ ಅಥವಾ ಒಂದು ಕೈದಿಯನ್ನು ಬಿಡಿಸುವಂತಹ ಒಂದು ಪದ್ಧತಿ ಇತ್ತು. ಆ ಪದ್ಧತಿ ಪ್ರಕಾರವಾಗಿ ಆ ವರ್ಷ ಬರಬ್ಬ ಎಂಬ ಒಂದು ಕೊಲೆಗಾರ, ದರೋಡೆಕಾರನು, ಅವನನ್ನು ಬಿಡುಗಡೆ ಮಾಡಬೇಕಾದ ಒಂದು ಸಮಯವಾಗಿತ್ತು. ಆಗ ಪಿಲಾತನು ಕೇಳುತ್ತಾ ಇದ್ದಾನೆ, ನಿಮಗೆ ಯಾರನ್ನು ಬಿಡುಗಡೆ ಮಾಡಲಿ? ಈ ಯಹೂದ್ಯನ ಅರಸನಾಗಿರುವ ಯೇಸು ಯಾವ ತಪ್ಪು ನನಗೆ ಕಂಡು ಬರುತ್ತಾ ಇಲ್ಲ, ಅವನನ್ನು ಬಿಡಿಸಲೋ ಎಂಬುದಾಗಿ ಕೇಳುವಾಗ ಈ ಜನರೆಲ್ಲರೂ ಹೇಳುತ್ತಾ ಇದ್ದಾರೆ, ಮಹಾಯಾಜಕರ ಪ್ರೇರೇಪಣೆಯಿಂದ ನಮಗೆ ಬರಬ್ಬನೇ ಬೇಕು, ನಮಗೆ ಕೊಲೆಗಾರನು, ಆ ದರೋಡೆಕಾರನು ನಮಗೆ ಬೇಕು, ಯೇಸು ನಮಗೆ ಬೇಡ ಎಂಬುದಾಗಿ ಅವರು ಬೊಬ್ಬೆ ಹಾಕಿದರು ಎಂಬುದಾಗಿ ಬೈಬಲ್ ಹೇಳುತ್ತಾ ಇದೆ. ಆದ ಕಾರಣ ಪಿಲಾತನಿಗೆ ಏನು ಮಾಡಬೇಕೆಂಬುದಾಗಿ ತೋಚಲಿಲ್ಲ. ಅವನು ಜನರ ಮನಸ್ಸನ್ನು ಮನಸ್ಸಿನ ಪ್ರಕಾರ ಮಾಡಿದನು, ಜನರಿಗೆ ಇಷ್ಟವಾದ ತೀರ್ಪನ್ನು ಕೊಟ್ಟನು, ಬರಬ್ಬನನ್ನು ಬಿಡಿಸಿ ಯೇಸುವನ್ನು ಶಿಲುಬೆಗೆ ಹಾಕಿಸಿದನೆಂಬುದಾಗಿ. ಜನರಿಗೆ ಅದೇ ಬೇಕಾಗಿತ್ತು, ಜನರಿಗೆ ಯೇಸು ಬೇಡ, ಒಂದು ಕೊಲೆಗಾರನು ಬೇಕು ಎಂಬುದಾಗಿ. ಅಂದರೆ ಯೇಸುವನ ಮೇಲೆ ಹೇಗಾದರೂ ಸೇಡು ತೀರಿಸಿಕೊಳ್ಳಬೇಕು ಎಂಬುದಾಗಿ ಹೊಟ್ಟೆ ಕಿಚ್ಚಿಂದ ಇದ್ದ ಜನರ ಒಂದು ಪ್ರೇರೇಪಣೆ. ಇವತ್ತು ಕೂಡ ನಮ್ಮ ಮುಂದೆ ಲೋಕದ ಆಡಂಬರಗಳು, ಲೋಕದ ಕಾರ್ಯಗಳು ನಮ್ಮ ಮುಂದೆ ಬರುವಾಗ ನಾವು ಯಾವುದನ್ನು ಐಕ್ಯ ಮಾಡುತ್ತಾ ಇದ್ದೇವೆ? ಯೇಸು ಸ್ವಾಮಿಯನ್ನು, ನೀತಿ, ನ್ಯಾಯ, ಧರ್ಮ, ಉತ್ತಮವಾದ ಜೀವನ, ಪವಿತ್ರವಾದ ಜೀವನ ಆಯ್ಕೆ ಮಾಡುತ್ತಾ ಇದ್ದೀವ, ಅಥವಾ ಲೌಕಿಕವಾದ ಕಾರ್ಯಗಳನ್ನು ನಾವು ಆಯ್ಕೆ ಮಾಡುತ್ತಾ ಇದ್ದೀವ? ಇವತ್ತು ನಮ್ಮ ಜೀವನವನ್ನು ನಾವು ಪರಿಶೀಲನೆ ಮಾಡಿ ನೋಡೋಣ. ಅವತ್ತಿದ್ದ ಆ ಕಾಲದಲ್ಲಿರುವ ಜನರು ಬರಬ್ಬನನ್ನು ಬಯಸಿದರು. ತಮ್ಮನ್ನು ಸುಲಿದುಕೊಂಡು ಕೊಲೆ ಮಾಡಿ ದರೋಡೆ ಮಾಡುತ್ತಾ ಇದ್ದ ಆ ಒಂದು ಕ್ರಿಮಿನಲನ್ನು ಅವರು ಬಯಸಿದರು ಯೇಸುವಿನ ಮೇಲೆ ಹೊಟ್ಟೆ ಕಿಚ್ಚಿನಿಂದ. ಇವತ್ತು ನಾವು ಜಾಗರೂಕರಾಗಿ ಇರಬೇಕು. ನಮ್ಮ ತೀರ್ಮಾನದಲ್ಲಿ ನಾವು ಸರಿಯಾದ ತೀರ್ಮಾನಗಳನ್ನು ಮಾಡುವವರಾಗಿರಬೇಕು. ನೋಡಿ, ಜನರ ಮನಸ್ಸಿನ ಪ್ರಕಾರ, ಜನರು ಇಷ್ಟಪಟ್ಟ ಪ್ರಕಾರ ಪಿಲಾತನು ಅಲ್ಲಿ ಒಂದು ನಿರ್ದೋಷಿಯನ್ನು ಶಿಕ್ಷೆಗೆ ಒಳಪಡಿಸಬೇಕಾಗಿತ್ತು. ಇವತ್ತು ಕೂಡ ಜನರನ್ನು ಮೆಚ್ಚಿಸುವುದಕ್ಕಾಗಿ,
ಮನುಷ್ಯರನ್ನು ಮೆಚ್ಚಿಸುವುದಕ್ಕಾಗಿ ದೇವರನ್ನು ನಾವು ಅಳ್ಳಗಳೆಯುತ್ತಾ ಇದ್ದೀವ, ಬಿಟ್ಟು ಕೊಡುತ್ತಾ ಇದ್ದೀವ, ದೇವರಿಂದ ದೂರ ಹೋಗುತ್ತಾ ಇದ್ದೀವ, ದೇವರನ್ನ ದುಃಖ ಪಡಿಸುತ್ತಾ ಇದ್ದೀವ? ಯೋಚನೆ ಮಾಡಿ ನೋಡೋಣ. ಅಥವಾ ನಿರ್ದೋಷಿಗೆ ಶಿಕ್ಷೆಯನ್ನು ನಾವು ಒದಗಿಸಿಕೊಡುತ್ತಾ ಇದ್ದೀವ? ನಮ್ಮ ಜೀವನ ಹೇಗಿದೆ? ಇವತ್ತು ನಮ್ಮ ಜೀವನವನ್ನು ನಾವು ಪರಿಶೀಲನೆ ಮಾಡಿ ನೋಡಬೇಕಾದ ದಿನಗಳಾಗಿದೆ. ನಮ್ಮ ಜೀವನ ದೇವರ ಮುಂದೆ ಯಾವ ರೀತಿ ಇದೆ? ದೇವರ ಕಣ್ಣುಗಳಲ್ಲಿ ಯಾವ ರೀತಿ ಇದೆ? ದೇವರ ದೃಷ್ಟಿಯಲ್ಲಿ ಯಾವ ರೀತಿ ನಮ್ಮ ಜೀವನ ಇದೆ? ಲೋಕದ ಆಡಂಬರವು ಒಂದು ಕಡೆ ದೇವರ ಧರ್ಮದ ಜೀವನ ಇರುವಾಗ, ಪವಿತ್ರವಾದ ಜೀವನ ಒಂದು ಕಡೆ, ಓ ಅಶುದ್ಧವಾದ ಜೀವನ ಒಂದು ಕಡೆ. ಯಾರನ್ನು ಬಯಸುತ್ತಾ ಇದ್ದೇವೆ? ಯಾರನ್ನು ಬೇಡಿಕೊಳ್ಳುತ್ತಾ ಇದ್ದೇವೆ? ಯಾರನ್ನು ನಾವು ಅಪೇಕ್ಷೆ ಪಡುತ್ತಾ ಇದ್ದೇವೆ? ಯೋಚನೆ ಮಾಡಿ ನೋಡೋಣ. ಓ ಜಾಗರೂಕರಾಗಿರೋಣ, ಎಚ್ಚರಿಕೆಯಿಂದ ಇರೋಣ. ಜನರನ್ನು ಮೆಚ್ಚಿಸುವುದು ಸುಲಭ, ಆದರೆ ದೇವರನ್ನ ಮೆಚ್ಚಿಸುವವರಾಗಿ ನಾವು ಬದಲಾಗೋಣ. ದೇವರನ್ನ ಮೆಚ್ಚಿಸುವವರಾಗಿ ಬದಲಾಗೋಣ. ದೇವರೇ ನಮಗೆ ಸಹಾಯ ಮಾಡು ರಾಜ. ನಮ್ಮ ಜೀವನವನ್ನು ಇವತ್ತು ನಾವು ಪರಿಶೀಲನೆ ಮಾಡಿ ನೋಡುತ್ತೇವೆ ಸ್ವಾಮಿ. ಅಪ್ಪ, ಮತ್ತೊಂದು ಆವರ್ತಿ ನಮ್ಮ ಜೀವನ ನಿನ್ನ ಕೈಯಲ್ಲಿ ಒಪ್ಪಿಸಿ ಕೊಡುತ್ತೇವೆ ಸ್ವಾಮಿ. ನಿನ್ನನ್ನೇ ನಾವು ಸೆಲೆಕ್ಟ್ ಮಾಡಬೇಕು, ನಿನ್ನನ್ನೇ ನಾವು ಫಸ್ಟ್ ಆಗಿಡಬೇಕು, ನಿನ್ನನ್ನೇ ನಮ್ಮ ಮುಂದೆ ಇಟ್ಟುಕೊಳ್ಳಬೇಕು ಸ್ವಾಮಿ. ಅಯ್ಯ, ನಿನ್ನನ್ನು ಎಂದಿಗೂ ನಾವು ತಿರಸ್ಕಾರ ಮಾಡಬಾರದು ರಾಜ. ಯಾರಿಗೋಸ್ಕರನೋ, ಯಾವುದಕ್ಕೋಸ್ಕರನೋ ಅಯ್ಯ ನಮಗೆ ದೊಡ್ಡ ದೊಡ್ಡ ಕಾರ್ಯಗಳು ಕೊಡಲ್ಪಟ್ಟರು, ನಿನ್ನನ್ನು ನಾವು ತಿರಸ್ಕಾರ ಮಾಡದೆ ಯಾವಾಗಲೂ ನಿನ್ನನ್ನು ನಮ್ಮ ಮಗ್ಗುಲಲ್ಲಿ ಮುಂದೆಗಡೆ ಇಟ್ಟುಕೊಳ್ಳುವ ಕೃಪೆ, ಜ್ಞಾನ, ಧೈರ್ಯ ನಮಗೆ ಕೊಡು ಸ್ವಾಮಿ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ. ಆಮೇನ್. ಪ್ರಿಯ ಸಹೋದರ ಸಹೋದರಿಯರೇ, ಇಲ್ಲಿ ನಾವು ನೋಡಿದ ಹಾಗೆ ಆ ಜನರು ಮಾಡಿದ ತಪ್ಪು, ಅದು ದೇವರ ಚಿತ್ತವಾಗಿದ್ದರೂ ಕೂಡ ಇವತ್ತು ನಾವು ನಮ್ಮ ಜೀವನವನ್ನು ಪರಿಶೀಲನೆ ಮಾಡಿ ನೋಡೋಣ. ಏಸು ನಮಗಾಗಿ ಶಿಲುಬೆ ಏರಿದರು, ಬರಬ್ಬನಿಗೆ ಬದಲಾಗಿ ಏಸು ಆ ಶಿಕ್ಷೆಯನ್ನು ಅನುಭವಿಸಿದರು. ಏಸು ಸ್ವಾಮಿ ಶಿಕ್ಷೆ ಅನುಭವಿಸಿದ ಕಾರಣ ಬರಬ್ಬನಂಥ ಕೊಲೆಗಾರನು, ದರೋಡೆಕಾರನು ಬಿಡುಗಡೆಯಾದನು. ಅವನು ಸಾಯಬೇಕಾಗಿತ್ತು, ಅವನಿಗೆ ಶಿಕ್ಷೆ ಆಗಬೇಕಾಗಿತ್ತು. ಆದರೆ ಅವನಿಗೆ ಅವನನ್ನು ಬಿಡುಗಡೆ ಮಾಡಿ ಯೇಸು ಸ್ವಾಮಿ ತನ್ನ ಜೀವವನ್ನು ನಮಗೋಸ್ಕರ ಕೊಟ್ಟಿದ್ದಾರೆ. ಅದನ್ನು ನಾವು ಮರೆಯದೆ ಅದಕ್ಕೆ ನಾವು ಋಣವುಳ್ಳವರಾಗಿ ಹಲ್ಲೆಲೂಯ ಈ ಜಗತ್ತಿನಲ್ಲಿ ಆತನ ಮಕ್ಕಳಾಗಿ ಜೀವಿಸಲಿಕ್ಕೆ ನಾವು ಜಾಗರೂಕರಾಗಿರೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.